ಬಗ್ಗೆ ಒಳ ಹೊರಗು ಜೊತೆಗೆ ಎಲೆಕ್ಷನ್ ಎಲೆಕ್ಷನ್ ಕೂಡ ಹತ್ತಿರ ಇದೆ ಹಾಗಾಗಿ ಈ ಬಜೆಟ್ನ ಪರಿಣಾಮ ಜೊತೆಗೆ ಈ ಬಜೆಟ್ ಎಷ್ಟರ ಮಟ್ಟಿಗೆ ಜನರಿಗೆ ಜನಪರವಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಎಲ್ಲ ವರ್ಗದಲ್ಲೂ ಕೂಡ ಚರ್ಚೆ ಮಾಡಲೇಬೇಕಾಗತ್ತೆ ನಮ್ಮ ಜೊತೆಗೆ ಗಣ್ಯ ಅತಿಥಿಗಳಿದ್ದಾರೆ ಮೊದಲಿಗೆ ಆರ್ಥಿಕ ತಜ್ಞರಾದಂತಹ ನಿತಿನ್ ಮಹಾದೇವಪ್ಪ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅಶ್ವಥ್ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಕಾಂಗ್ರೆಸ್ ರಘು ದೊಡ್ಡರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ನಾನು ಮೊದಲಿಗೆ ಬಿ ಜೆ ಪಿಯಿಂದಲೇ ಶುರು ಮಾಡ್ತೀನಿ ಈ ಬಾರಿಯ ಬಜೆಟ್ ಎಲ್ರಿಗೂ ಕೂಡ ಕಾಂಗ್ರೆಸ್ನವರಂತೂ ಬರುವಾಗ ಹೂ ಇಟ್ಕೊಂಡೇ ಬಂದ್ಬಿಟ್ಟಿದ್ರು ಕಿವಿಯಲ್ಲಿ ಕಿವಿ ಮೇಲೆ ಹೂ ಇಡೋ ಆ ಬಜೆಟೇ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಆಮೇಲೆ ಅದಕ್ಕೆ ಸಿ ಎಮ್ ಕೂಡ ಪ್ರತಿಕ್ರಿಯೆ ಕೊಟ್ಟರು ಲಾಸ್ಟಲ್ಲಿ ಬಜೆಟ್ ಓದ್ತಾ ಇದ್ದ ಹಾಗೆ ಹೂ ಕೂಡ ಬಿದ್ದೋಯ್ತು ಈಗ ಅಂದರೆ ಗೊತ್ತಾಯಿತು ಈಗ ಹೂವು ಇಟ್ಟಿಲ್ಲ ನಾವು ಅಂತ ಹೇಳಿ ಅಂದರೆ ನಿಮ್ಮ ಪ್ರಕಾರ ಒಳ್ಳೆ ಬಜೆಟ್ ಅನ್ನು ನೀವು ಕೊಟ್ಟಿದ್ದೀರಿ ಎಲ್ಲ ವರ್ಷಕ್ಕಿಂತ ಅಂತ ಅಂದರೆ ಇಲೆಕ್ಷನ್ ಆಲೋಚನೆಯಲ್ಲಿ ಇಟ್ಕೊಂಡು ಇಲ್ಲ ನೀವು ನೋಡಿ ಕೇಂದ್ರ ಸರ್ಕಾರದ ಬಡ್ಜೆಟ್ ಮತ್ತು ಬಸವರಾಜ ಬೊಮ್ಮಾಯಿರವರ ಎರಡು ಬಡ್ಜೆಟ್ಗಳನ್ನು ನೀವು ಅಬ್ಸರ್ವ್ ಮಾಡಿ ಎಲ್ಲೂ ಸಹ ಎಲೆಕ್ಷನ್ ಓರಿಯೆಂಟೆಡ್ ಬಡ್ಜೆಟ್ ಅನ್ನು ಇಲ್ಲಿ ಕೊಟ್ಟಿಲ್ಲ ಯಾವುದು ಉಚಿತವಾಗಿ ಘೋಷಣೆಗಳು ಮಾಡಿರುವಂಥದ್ದಾಗಲಿ ಅಥವಾ ಫ್ರೀಯಾಗಿ ಘೋಷಣೆ ಟೇಕ್ ಟೆಕ್ ಡಿಜಿ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದಿಲ್ಲ ಇಲ್ಲಿ ಆದ್ಯತಾ ವಲಯಗಳಿಗೆ ಆದ್ಯತಾ ವಲಯಗಳು ಅಂತ ಏನು ಹೇಳ್ತೀರ ಒಂದು ಬಡ್ಜೆಟ್ ಅಂದರೆ ಏನು ಸರ್ ಆದ್ಯತಾ ವಲಯಗಳಿಗೆ ಪ್ರಿಫರೆನ್ಷಿಯಲ್ ಆಗಿ ನಾವು ಅಲೋಕೇಶನ್ಸ್ನ ಮಾಡಬೇಕಾಗಿರ್ತಕ್ಕಂಥದ್ದು ಓಕೆ ಆಗಿ ಇವತ್ತು ಬಸವರಾಜ ಬೊಮ್ಮಾಯಿ ಮಾಡಿರ್ತಕ್ಕಂಥದ್ದು ಅನ್ನ ಅಕ್ಷರ ಆಶ್ರಯ ಅಭಿವೃದ್ಧಿ ಆರೋಗ್ಯ ಇವು ಆದ್ಯತಾ ವಲಯಗಳು ಯಾವುದೇ ಸರ್ಕಾರ ಬಂದರೂ ಸಹ ಮತ್ತು ಕೃಷಿ ಇವಾಗ ಆದ್ಯತಾ ವಲಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಜಾಸ್ತಿ ಮಾಡಿದ್ದಾರೆ ವಿಶೇಷವಾಗಿ ಕೃಷಿ ವಲಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನೀರಾವರಿಗೆ ನೀರಾವರಿ ಭೂಮಿಗಳನ್ನು ವಿಸ್ತೀರ್ಣ ಮಾಡೋ ದೃಷ್ಟಿಯಿಂದ ಆದ್ಯತೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಈ ರೀತಿ ಆಮೇಲೆ ಸಹಜವಾಗಿ ಲಾಸ್ಟ್ ಟೈಮ್ ಕೊಟ್ಟಿದ್ದು ಏನಾಯಿತು ಏನೂ ಇಲ್ಲ ತೊಂಬತ್ತು ಪರ್ಸೆಂಟು ಇಂಪ್ಲಿಮೆಂಟೇ ಆಗಿಲ್ಲ ಅನ್ನತಕ್ಕಂಥದ್ದು ಕಾಂಗ್ರೆಸ್ಸಿನ ವಾದ ಇದೆ ಅವ್ರು ಏನು ಬೇಕಾದ್ರೂ ವಾದ ಮಾಡಿಕೊಳ್ಳಿ ಇವತ್ತು ಲಾಸ್ಟ್ ಟೈಮ್ ನಾವೇನು ಘೋಷಣೆ ಮಾಡಿದ್ದೀವಿ ಅದಕ್ಕೆ ಒಂದು ಎ ಟಿ ಆರ್ ರಿಪೋರ್ಟ್ ಅಂತ ಬರುತ್ತೆ ರಾಜ್ಯ ಸರ್ಕಾರದಲ್ಲಿ ಆಕ್ಷನ್ ಟೇಕರ್ ರಿಪೋರ್ಟ್ ಅಂತ ಬರುತ್ತೆ ಅದು ಬಿಡುಗಡೆ ಆಗುತ್ತೆ ಆಕ್ಷನ್ ಟೇಕರ್ ರಿಪೋರ್ಟಲ್ಲಿ ಲಾಸ್ಟ್ ಟೈಮು ಅಲೋಕೇಶನ್ ಮಾಡಿರ್ತಕ್ಕಂಥದ್ದು ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಅಲೋಕೇಷನ್ಸ್ ಮಾಡಿದರೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಇನ್ನು ಬಾಕಿ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದಕ್ಕೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಕೆಲವು ಇರ್ತದೆ ಈಗ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಕೆಲವೆಲ್ಲ ವರ್ಷಾನ್ಗಟ್ಲೆ ನಡೆಯುವಂಥ ಪ್ರೋಗ್ರಾಮ್ಗಳು ಇರ್ತದೆ ಯೋಜನೆಗಳು ಇರ್ತದೆ ಅದನ್ನ ಮಾರ್ಚ್ ಅಲ್ಲಿ ಅನೌನ್ಸ್ ಮಾಡಿದ್ದು ನೆಕ್ಸ್ಟ್ ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಆ ಅಮೌಂಟ್ ಕಂಟಿನ್ಯೂಟಿ ಇರ್ತದೆ ಪ್ರಾಜೆಕ್ಟು ಕಂಟಿನ್ಯೂಟಿ ಇರ್ತದೆ ದಟ್ ಮೀನ್ಸ್ ಆನ್ ಗೋಯಿಂಗ್ ಈಗ ಹತ್ರ ಬಂತಲ್ಲ ಈಗ ಏಪ್ರಿಲ್ ಅಲ್ಲಿ ಈಗ ಏಪ್ರಿಲ್ ಇಂದ ಆಗಬೇಕಾಗಿತ್ತು ಇದು ಈ ಬಜೆಟ್ ಅನ್ವಯ ಆಗೋದು ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಇಲೆಕ್ಷನ್ ಕೂಡ ಅಂದ್ರೆ ಮತ್ತೆ ನೀತಿ ಸಂಹಿತೆ ಕೂಡ ಜಾರಿ ಆಗತ್ತೆ ಇಲ್ಲ ನೋಡಿ ಅದು ಈಗ ಎಲೆಕ್ಷನ್ಸ್ಗೂ ನಾಳೆ ಬೆಳಿಗ್ಗೆ ಎಲೆಕ್ಷನ್ ಡಿಕ್ಲೇರ್ ಆಗಿದ್ರೆ ಬಜೆಟ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅದ್ರ ಪಾಟಿಗೆ ಅದಾಗುತ್ತೆ ಈಗ ಅದೊಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಇಲಾಖೆಯವರು ಅಲೋಕೇಶನ್ಸ್ ನ ಮಾಡಿದ್ದಾರೆ ಅಲ್ಲಿ ಇಲಾಖೆಯವರು ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಡಕ್ತಾರೆ ಮತ್ತೆ ಇದರಲ್ಲಿ ಈ ಸಲ ಬಸವರಾಜ ಬೊಮ್ಮಾಯಿಯವರು ಒಂದೇನ್ ಮಾಡಿದ್ರು ಇಲಾಖೆಯವರು ಕೊಡೋದ್ರ ಜೊತೆಲಿ ಮೈಕ್ರೋ ಲೆವೆಲ್ ಅಲ್ಲಿ ಬಜೆಟ್ ಅಲೋಕೇಶನ್ ಮಾಡಿ ಒಂದು ಇಲಾಖೆನಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸಬ್ ಡಿವಿಜನ್ಸ್ಗೆ ಫಂಡ್ ಅಲೋಕೇಶನ್ಸ್ ಮಾಡಿದ್ರು ಮುಂಚೆ ಏನಾಗೋದು ನೋಡಿ ಎಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತು ಸಾವಿರ ಕೋಟಿ ಕರ್ನಾಟಕಕ್ಕೆ ಅಂತ ಕೊಟ್ರೆ ಬಲಿಷ್ಠವಾಗಿರ್ತಕ್ಕಂಥ ರಾಜಕೀಯ ಅವನೊಂದ್ ಜಿಲ್ಲೆಗೆ ದುಡ್ಡನ್ನು ಎತ್ಕೊಂಡೋಗ್ಬಿಡು ಈ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನ್ ಮಾಡಿದೆ ನೀತಿ ಆಯೋಗ ಪ್ರತಿಯೊಂದು ಇಲಾಖೆಗೆ ಫಂಡ್ ಅನ್ನು ಅಲೋಕೇಶನ್ಸ್ ಮಾಡಿ ಲೈಕ್ ಜಲ್ ಜೀವನ್ ಮಿಷನ್ ಯೋಜನೆ ಸ್ಕೀಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನ್ ಕೊಡಬೇಕು ಹೆಲ್ತ್ ಸ್ಟ್ರಕ್ಚರ್ ಎಷ್ಟು ಕೊಡಬೇಕು ಅಂತ ಫಸ್ಟ್ ಅವರೇ ಡಿಸೈಡ್ ಮಾಡಿ ಕೊಟ್ಬಿಡ್ತಾರೆ ಆ ದುಡ್ಡನ್ನ ಬೇರೆದಕ್ಕೆ ಬಳಸ್ಕೊಳಂಗಿಲ್ಲ ಅದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಮೈಕ್ರೋ ಲೆವೆಲಲ್ಲಿ ಅಲ್ಲಿ ಈ ಸಲ ಬಡ್ಜೆಟ್ ಮಂಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಆ ಫಂಡ್ ಇನ್ನೊಂದು ಇಲಾಖೆಗೆ ಕ್ಯಾರಿ ಮಾಡೋಂಗಿಲ್ಲ ಆ ಇಲಾಖೆನಲ್ಲೇ ಬಡ್ಜೆಟ್ ಸರ್ ಮೂವತ್ತೇಳು ಸಾವಿರ ಕೋಟಿ ಬಡ್ಜೆಟ್ ಶಿಕ್ಷಣಕ್ಕೆ ಈ ಸಲ ಅಲೋಕೇಶನ್ಸ್ ಮಾಡಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಅದ್ರದ್ದು ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥ ಕ್ಲಾಸ್ ರೂಮ್ ಕೊಡಬೇಕು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಇವತ್ತು ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅನುದಾನಿತ ಕಾಲೇಜುಗಳು ಟು ವೈಫ್ ಆಫ್ ಬಿಟ್ಟಿರ್ತಕ್ಕಂಥ ಎಫೆಕ್ಟಿವ್ ಎಂಟು ಲಕ್ಷ ಮಕ್ಕಳಿಗೆ ಉಪಯೋಗ ಆಗುತ್ತೆ ಮತ್ತೆ ವಿದ್ಯಾಸಿರಿ ಯೋಜನೆಗೆ ಸರ್ ಹನ್ನೊಂದು ಲಕ್ಷ ಮಕ್ಕಳು ಇವತ್ತು ಅನುಕೂಲ ಆಗ್ತದೆ ಸರ್ ಇವತ್ತು ಸಿದ್ದರಾಮಯ್ಯವರು ಬಜೆಟ್ ಇಟ್ಕೊಂಡು ಚರ್ಚೆ ಮಾಡಲಿ ನೀವು ಹೇಳಿದ್ದೇನು ನೀವು ಮಾಡಿದ್ದೇನು ಅಂತ ನೀವೇನು ಸರ್ ಬೀದಿನಲ್ಲಿ ಕುಗಾಡ್ಕೊಂಡು ಮಾತಾಡ್ತಾರೆ ವಿಧಾನಸಭೆಯಲ್ಲಿ ಡಿಬೇಟಲ್ಲಿ ಭಾಗವಹಿಸಲಿ ಸರ್ ನಾವೇನು ಹೇಳಿದ್ದೀವಿ ಏನೇನು ಮಾಡಿದೀವಿ ಏನೇನಾಗಿಲ್ಲ ಅನ್ನೋತಕ್ಕಂಥ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ದೆ ಕ್ಯಾನ್ ಡಿಸ್ಕಸ್ ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಏನೇನೋ ಮಾತಾಡ್ಕೊಂಬರ ಉತ್ತಮವಾಗಿರ್ತಕ್ಕಂಥ ಬಡ್ಜೆಟ್ನ ಬಸವರಾಜ್ ಬೊಮ್ಮೆಯವ್ರ ಅನುಭವ ಇದೆ ಸರ್ ನಿಜಕ್ಕೂ ಅವರ ಒಂದು ಅನುಭವದಲ್ಲಿ ಉತ್ತಮವಾದಂಥ ಒಂದು ಬಡ್ಜೆಟ್ ಇವತ್ತು ಎಲ್ಲ ವಲಯಗಳಿಗೆ ಆದ್ಯತೆಯನ್ನು ಕೊಟ್ಟು ಮೈಕ್ರೋ ಲೆವೆಲ್ ಬಡ್ಜೆಟ್ನ ಮಾಡಿದರೆ ಸರ್ ಆರ್ಥಿಕ ಸಿಸ್ತನ ಕಾಪಾಡಿದ್ರು ಡೀಟೇಲ್ ಹೋಗೋಣ ಸರ್ ಇನ್ ಡಿಟೇಲ್ ಹೋಗೋಣ ಅಭಿಪ್ರಾಯ ಪಡ್ಕೊಂಡ್ ಬರ್ತೀನಿ ಎಲ್ರದ್ದು ಇವತ್ತಿನ